ಅಯ್ಯೋ ದೇವ್ರೆ, ಆಳ ನೋಡಿದ್ರೆ ನನ್ನ ಲೈಫ್ ಅಲ್ಲಿ ಹೈಯೆಸ್ಟ್ ಪೀಕ್ ಅಲ್ಲಿ ನೋಡಿ ಅಂತ ಒಂದು ದೊಡ್ಡ ಜಲಪಾತ ಅಂದ್ರೆ ಇದೆ ಸರ್. ನೀವು ಚಿಕ್ಕಮಂಗ್ಳೂರು ಅಂದ್ರೆ ಅಲ್ಲಿ ಕಾಫಿ ನಾಡು ಚಂದ ಇದ್ದಾರೆ, ಇಲ್ಲಿ ಜೋಗ ಜಲಪಾತ ಅಂದ್ರೆ ಇಲ್ಲಿ ಜೋಗ ನಾಡು ರವಿ ಇದ್ದಾರೆ. ಜೈ ಹೆಂಗ್ ಜೈ ಕರ್ನಾಟಕ. ಮಾತು ಈ ಸ್ಪಾಟ್ ಇಂದ ನಾನು ನೋಡಿದ್ರೆ ಇದೆ ಫಸ್ಟ್ ಟೈಮ್. ನೀವೆಲ್ಲ ಜೋಗ ಜಲಪಾತವನ್ನ ದೂರದಿಂದ ನೋಡಿದಿರಲ್ಲ, ಹಾಗಾದ್ರೆ ಇದರ ಹತ್ರ ಅಂದ್ರೆ ಮುಂಗಾರು ಮಳೆಯ ಸ್ಪಾಟ್ ಇಂದ ಹೋಗಿ ವಿಜುವಲ್ ತೋರಿಸ್ಲಿಕ್ಕಿದ್ದಾರೆ. ವೆಲ್ಕಮ್ ಟು ಜೋಗ ಫಾಲ್ಸ್. ಆಳ ನೋಡಿದ್ರೆ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ನನ್ನ ಲೈಫ್ ಅಲ್ಲಿ ಹೈಯೆಸ್ಟ್ ಪೀಕ್ ಅಲ್ಲಿ ನೋಡಿದಂತ ಒಂದು ದೊಡ್ಡ ಜಲಪಾತ ಅಂದ್ರೆ ಇದೆ. ವೆರಿ ಇಂಟ್ರೆಸ್ಟಿಂಗ್. ದೇವ್ರೆ ಹೇಗಿದಲ್ಲ ದೀಕ್ಷಿ, ಸಕ್ಕತ್ತಾಗಿದೆ. ಆಕ್ಚುಲಿ ಇದು ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು, ಬಟ್ ಈ ಸ್ಪಾಟ್ ಇಂದ ನಾನು ನೋಡ್ತಾ ಇದೆ ಫಸ್ಟ್ ಟೈಮ್. ಈ ಏರಿಯಾ ಅಂದ್ರೆ ತುಂಬಾ ಡೇಂಜರಸ್ ಏರಿಯಾ. ಮಾತ್ರ ಅಂದ್ರೆ ನಮ್ ಜೊತೆ ಗೈಡ್ ಇದಾರೆ, ಅವ್ರು ಹೇಳ್ತಾರೆ ಯಾವ ತರ ಅಂದ್ರೆ ಸುಮ್ನೆ ಒಬ್ಬೊಬ್ರು ಬಂದು ರಿಸ್ಕ್ ತಗೊಳ್ಕಿಲ್ಲ, ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ. ಗೈಡ್ ಜೊತೆ ಬನ್ನಿ ಅಷ್ಟೇ. ಸೊ ನೀವೇ ಬಂದು ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡಿ. ಇಲ್ಲಿ ಈ ವಾಟರ್ಫಾಲ್ ಇದೆಯಲ್ಲ, ರಾಜಾರಾಣಿ ಇರೋರು ರಾಕೆಟ್ ಅಂತ ಹೇಳಿ, ಅದಕ್ಕೆ ಇನ್ನೊಂದ್ ತರನು ಕರೀತಾರೆ, ರಾಮ ಲಕ್ಷ್ಮಣ ಹನುಮಂತ ಸೀತೆ ಅಂತ ಹೇಳಿ. ಹೌದಾ? ಹಾ, ಆ ನೇಮಲ್ಲೂ ಕರೀತಾರೆ. ಬಟ್ ಆಕ್ಚುಲಿ ಫೇಮಸ್ ಇರೋದು ರಾಜಾರಾಣಿ ರೋರೋ ರಾಕೆಟ್ ಅಂತ ಹೇಳಿ. ಓಕೆ. ರಾಜ ಮತ್ತೆ ರೋರರ್ ಬಂದು ಕಾರವಾರ ಡಿಸ್ಟ್ರಿಕ್ಟ್ ಸೇರುತ್ತೆ. ಓಕೆ. ಅಂಡ್ ರಾಣಿ ಮತ್ತೆ ರಾಕೆಟ್ ಅದು ಬಂದು ಶಿವಮೊಗ್ಗ ಡಿಸ್ಟ್ರಿಕ್ಟ್. ನೀವು ಮಾತ್ರ ಅಲ್ಟಿ ಅಲ್ಟಿ, ಅದು ಕೂಡ ನಾವು ಎಷ್ಟು ಮಾರ್ನಿಂಗ್ ಒಂದು 7:30 ಬಂದಿರೋದು, ಅದು ಕೂಡ ಇದು ಎಂತ ಮುಂಗಾರು ಮಳೆ ಸ್ಪಾಟ್ ಅಲ್ಲ. ಇದು 2008 ಅಲ್ಲಿ ಗಣೇಶ ನೋಡಿದಿರಾ, 2023 ಅಲ್ಲಿ ದೀಕ್ಷಿತ್ ನೋಡಿ. 2008 ಅಲ್ಲಿ ಗಣೇಶ ನೋಡಿದಿರಾ, 2023 ಅಲ್ಲಿ ದೀಕ್ಷಿತ್ ನೋಡಿ. ಸೊ ಗೈಸ್, ನಮ್ಮ ಜೋಗ ಫಾಲ್ಸ್ ಟೂರ್ ಸಕ್ಸಸ್ಫುಲ್ ಆಗೋದಕ್ಕೆ ಇವರು ಒಂದು ರೀಸನ್, ಇವ್ರು ನಮ್ಮ ಗೈಡ್ ರವಿಚಂದ್ರ ಅಂತ ಹೇಳಿ. ರವಿಚಂದ್ರ ಅವ್ರೇನ್ ಲೈಕ್ ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಲೈಕ್ ಏನೇನ್ ಮಾಡ್ತಾ ಇದ್ದೀರಿ? ನಾನಿಲ್ಲಿ 12 ವರ್ಷದಿಂದ ಫೋಟೋಗ್ರಫಿ ಮಾಡ್ತೀನಿ ಸರ್. ಯಾವಾಗ ಮುಂಗಾರು ಮಳೆ ಫಿಲಮ್ ಇಲ್ಲಿ ಸ್ಟಾರ್ಟ್ ಆಯ್ತು ಅವಾಗಿಂದ ನಾನು ಇಲ್ಲಿ ಫೋಟೋಗ್ರಫಿ ಎಂಟ್ರಿ ಹೊಡೆದೆ ಸರ್. ರಾಜಾ ಫಾಲ್ಸ್ ಇದ್ದಿದ್ದು ಆತ್ಮಹತ್ಯೆ ಸ್ಥಳ ಆಗಿತ್ತು. ಯಾವಾಗ ಮುಂಗಾರು ಮಳೆ ಶೂಟಿಂಗ್ ಶುರು ಆಯ್ತು ಅವಾಗಿಂದ ಇದು ಮುಂಗಾರು ಮಳೆ ಸ್ಪಾಟ್ ಆಯ್ತು ಸರ್. ಇಲ್ಲಿಗೆ ಲೈಕ್ ಟೂರಿಸ್ಟ್ ಗಳು ಯಾವ ಟೈಮ್ ಅಲ್ಲಿ ಬರೋದು ಬೆಟರ್ ಅಂತ ನೀವು ಸರ್? ಇಲ್ಲಿ ನಾವು ಹೇಳೋದು ಜೂನ್ ಮಾಸದಿಂದ ಡಿಸೆಂಬರ್ ಗಂಟನು ನೀರ್ ಇರತ್ತೆ ಇಲ್ಲಿ. ಸೊ ರವಿಚಂದ್ರ ಅವರೇ, ನೆಕ್ಸ್ಟ್ ಇಲ್ಲಿ ಜೋಗ ಹತ್ರ ನಿಯರ್ ಬೈ ಪ್ಲೇಸಸ್ ಏನೇನಿದೆ ಸರ್? ಇಲ್ಲಿ ನೋಡುವಂತ ತುಂಬಾ ಸ್ಥಳಗಳಿದೆ. ರಾಜಕಲ್ ಅಂತ ಇದೆ, ಆನೆ ಮೇಲೆ ಒತ್ಕೊಂಡ್ ಬಂದಿದ್ದದು. ಕಶಿಲಾ ದ್ವಿಮುಖ ಚಾಮುಂಡೇಶ್ವರಿ, ಇದು ಮೈಸೂರು ಬಿಟ್ರೆ ಇಲ್ಲೇ ಇರೋದು ಸರ್. ಜೋಗ ಜಲಪಾತಿನ 1 ಕಿಲೋಮೀಟರ್ ಆಗತ್ತೆ. ದಯವಿಟ್ಟು ಇಲ್ಲಿ ಯಾರು ಪ್ರವಾಸಿಗಳು ಬಂದು ನೋಡಿದ್ರೆ ಆ ದೇವಸ್ಥಾನ ಒಂದನ್ನು ನೋಡಿ ಸರ್. 1 hour later. ಆಮೇಲೆ ಬೋಟಿಂಗ್ ಇದೆ. ಎಲ್ರು ಬಟ್ಟೆ ಚಡ್ಡಿ ಹಾಕ್ತಾರೆ, ನೀನ್ ನೋಡು ದಾರ ಚಡ್ಡಿ ಹಾಕೊಂಡಿದ್ದೆ. ತಿರುಗಿ ದಾರ ಎಲ್ಲಿದೆ? ದಾರ ಅಂದ್ರೆ ಅದೇ ಬೆಲ್ಟ್. ಎ ಫ್ಯೂ ಮೊಮೆಂಟ್ಸ್ ಲೇಟರ್. Thank you.
ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನೊಂದು ಕಯಾಕಿಂಗ್ ಮಾಡಿದ್ದೆ. ಮತ್ತೆ ನಿನ್ ಮಾಡಿದ್ದಕ್ಕಿಂತ ಇದೇ ಫಸ್ಟ್ ಟೈಮು, ಬಟ್ ಸೆಕೆಂಡ್ ಟೈಮು ಜಿಪ್ ಲೈನ್. ನನಗೆ ಕಯಾಕಿಂಗ್ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ಸೂಪರ್ ಮಾತ್ರ ಓ ಒಂದು ಪಾಪ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಟ್ಟರು ಖುಷಿ ಆಯಿತು. ಖುಷಿಯಾಗಿದೆ ಇದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿಂದ ಜೋಗ್ ಫಾಲ್ಸ್ಗೆ ಜಸ್ಟ್ 1 kilometer ದೂರದಲ್ಲಿದೆ ನಿಸರ್ಗ ವಾಟರ್ ಸ್ಪೋರ್ಟ್ಸ್ ಅಂತ. ಸೊ ಚೆನ್ನಾಗಿದೆ, ಬನ್ನಿ ಟ್ರೈ ಮಾಡಿ. ಫೆಸಿಲಿಟೀಸ್ ಅಂತೂ ಐ ಮೀನ್ ಲೈಕ್ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ ಅಂಡ್ ಅಷ್ಟೇ ಸಪೋರ್ಟ್ ಆಗಿದ್ದಾರೆ ಲೈಕ್ ಇಲ್ಲಿ ಸ್ಟಾಫ್ ಕೂಡ. ಕಯಾಕಿಂಗ್ ಇದೆ, ಆಮೇಲೆ ಅಂತ ಪೆಡಲಿಂಗ್ ಇದೆ, ಪೆಡಲಿಂಗ್ ಇದೆ, ಸ್ಪೀಡ್ ಬೋಟ್ ಇದೆ, ಜಿಪ್ ಲೈನ್ ಆಕ್ಟಿವಿಟಿ ಇದೆ. ಆಯ್ತಾ, ಬಂದ್ರೆ ಕಮ್ಮಿ ಅಂದ್ರೆ ಅರ್ಧ ದಿನ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಖುಷಿ ಆಯ್ತು. ಜಿಂಗಲಕ ಜಿಂಗಲಕ ಬಟ್ ಜಿಪ್ ಲೈನ್ ಅಲ್ಲಿ ಆಕ್ಚುಲಿ ನಿಮಗೆ ಜಿಪ್ ಲೈನ್ ಬಂದ್ರೆ ಅಲ್ಲಿ ಕೆಳಗಡೆ ನೀರಿಗೆ ಕಾಲ್ ತಾಗುತ್ತೆ, ಅಂದ್ರೆ ಅರ್ಧ ಕಾಲು ನೀರಿಗೆ ಮುಳುಗುತ್ತೆ, ಬರಕ್ಕೆ ಇನ್ನೊಬ್ರು ಬರ್ತಾರೆ. ಖುಷಿ ಆಯ್ತಾಗ ಕಾಲು ಅದು ನೀರಿಗೆ ಇಳಿಬೇಕಾದ್ರೆ ಒಂಥರ ಲೈಕ್ ಸ್ಪ್ರೆಡ್ ಆಗುತ್ತೆ ವಾಟರು, ಸಕ್ಸಸ್ ಫೀಲ್ ಮಾತ್ರ ಅವಾಗ. ಐಲ್ಯಾಂಡ್ ವಾಕ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. And it's just begun turning wild. ಸರ್, ನೀವು ಚಿಕ್ಕಮಗಳೂರು ಹೋದ್ರೆ ಅಲ್ಲಿ ಕಾಫಿ ನಾಡು ಚಂದ ಇದ್ದಾರೆ, ಇಲ್ಲಿ ಜೋಗ ಜಲಪಾತಕ್ಕೆ ಬಂದ್ರೆ ಇಲ್ಲಿ ಜೋಗ ನಾಡು ರವಿ ಇದ್ದಾರೆ ಸರ್. ದೇಶ ಸುತ್ತಬೇಕಂತೆ, ಕೋಶ ಓದ್ಬೇಕಂತೆ, ಮಾತು ಬೆಳ್ಳಿ ಮೌನ ಬಂಗಾರ, ತಾಳಿದವನು ಬಾಳಿಯಾನು, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಲ್ಲ, ಹುಣ್ಸೆ ಹೆಣ್ಮುಪ್ಪ ಆದ್ರೂ ಉಳಿ ಮುಪ್ಪು, ರೋಗಿ ಬಯಸಿದ್ದವಲ್ಲನ ವೈದ್ಯರು ಹೇಳಿದ್ದವಲ್ಲನ ಸರ್, ನನ್ನ ಕರ್ನಾಟಕ ಧ್ವಜ ಯಾವಾಗ್ಲೂ ನನ್ನ ಹತ್ರ ಇದ್ದೇ ಇರತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಾವು ಬರೋದಂತ ಹೆದರ್ಬೇಡಿ. ನಾನು ಮರೆ ಅಷ್ಟು ಖಾಲಿ ಅಷ್ಟು ಖಾಲಿ ಮಾಡಿದ್ರು ಆತರ ಬರ್ಲಿಲ್ಲ.